ನಮಸ್ಕಾರ ವೀಕ್ಷಕರೇ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕಾರವಾರ ಬಸ್ ನಿಲ್ದಾಣದಲ್ಲಿ ಮೃತಪಟ್ಟ ವ್ಯಕ್ತಿಯ ಗುರುತು ದೊರೆಯದ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿ ಮೃತದೇಹ. ಆದಿಜಾಂಬವ ನಿಗಮದ ಹೆಸರನ್ನು ಹಾಳು ಮಾಡುತ್ತಿರುವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಆದಿಜಾಂಬವ ಸಂಘದಿಂದ ಆಗ್ರಹ. ದಾಂಡೇಲಿಯಲ್ಲಿ ಧಾರಾಕಾರ ಮಳೆಯಿಂದ ಹಲವಾರು ಪ್ರದೇಶ ಜಲಾವೃತ. ಮಳೆ ನೀರು ಮನೆಯೊಳಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತ. ವಿಧಾನಸಭಾ ಉಪಚುನಾವಣೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ವಿಜಯ ಸಾಧಿಸಲಿದೆ. ಆರ್ವಿ ದೇಶಪಾಂಡೆ ಅವರಿಂದ ವಿಶ್ವಾಸ ವ್ಯಕ್ತ. ಭಟ್ಕಳ ತಾಲೂಕಿನ ಮಂಡಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಮುರಿಯದೆ ಪೆಟ್ಟಿಗೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ. ಹೋಮ್ಸ್ಟೇ ವಾಟರ್ ಸ್ಪೋರ್ಟ್ಸ್ ನಡೆಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅನುಮತಿ ಕಡ್ಡಾಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ 148 ಕೊರೋನಾ ಸೋಂಕಿತರ ಪತ್ತೆ. 125 ಜನ ಸೋಂಕಿತರು ಗುಣಮುಖ. ಒಬ್ಬರ ಸಾವು. ವಾರ್ತೆಗಳ ವಿವರ. ಬೇರೆ ಊರಿಗೆ ತೆರಳಲು ಕಾರವಾರ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ ತೀವ್ರ ಅಸ್ವಸ್ಥಗೊಂಡು ಬಸ್ ನಿಲ್ದಾಣದಲ್ಲಿಯೇ ತಲೆ ಸುತ್ತು ಬಿದ್ದ ಘಟನೆ ಮಂಗಳವಾರ ನಡೆದಿದೆ. ಕಾರವಾರದ ಪೊಲೀಸರು ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲು 108ಕ್ಕೆ ಕರೆ ಮಾಡಿದ್ದು ಅಸ್ವಸ್ಥ ವ್ಯಕ್ತಿಯನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಆ ವ್ಯಕ್ತಿ ಮೃತಪಟ್ಟಿದ್ದು ಅವರ ಗುರುತು ಸಿಗದೇ ಇದ್ದರಿಂದ ಮೃತದೇಹವನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿ ಇಡಲಾಗಿದೆ. ಮೃತ ವ್ಯಕ್ತಿ ಉತ್ತರ ಪ್ರದೇಶದ ಕಾರ್ಮಿಕನಾಗಿರಬಹುದೆಂದು ಊಹಿಸಲಾಗಿದೆ. ಮೃತನ ನಿಖರವಾದ ಮಾಹಿತಿ ಲಭ್ಯವಾಗಲಿಲ್ಲ. ಪ್ರಕರಣವನ್ನು ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ದಾಂಡೇಲಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಸುರಿದ ಭಾರೀ ಮಳೆಯಿಂದಾಗಿ ದಾಂಡೇಲಿಯ ಹಲವಾರು ಪ್ರದೇಶಗಳು ಜಲಾವೃತಗೊಂಡಿವೆ. ಸಂಡೇ ಮಾರ್ಕೆಟ್, ಬೈಲ್ಪಾರ್, ಮಿರಾಶಿಗಳಲ್ಲಿ, ವೇಸ್ಟ್ ಕೊಪ್ಪ, ಪೇಪರ್ ಮಿಲ್ನ ಶಾಪಿಂಗ್ ಸೆಂಟರ್ ಆವರಣದಲ್ಲಿ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ನೀರು ಮನೆಯಲ್ಲಿ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರಸಭೆ ಪೌರಾಯುಕ್ತರು ಡಾಕ್ಟರ್ ಸೈಯದ್ ಜಾವೇದ್ ಅಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಇಂದು ಯಲ್ಲಾಪುರ್ ಪಟ್ಟಣದ ಗ್ರಾಮದೇವಿ ದೇವಾಲಯಕ್ಕೆ ಕುಟುಂಬ ಸಮೇತವಾಗಿ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ತಾಯಿ ಗ್ರಾಮದೇವಿಯು ನಾಡಿನ ಸಕಲ ಸಂಕಷ್ಟವನ್ನು ಪರಿಹರಿಸಿ ಎಲ್ಲರ ಬಾಳಲ್ಲಿ ಶುಭ ಮಂಗಳವನ್ನು ತರಲಿ ಎಂದು ಪ್ರಾರ್ಥಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ವ್ಯವಸ್ಥಾಪಕರು ತಮ್ಮ ಬೇಜವಾಬ್ದಾರಿಯಿಂದ ನಮ್ಮ ಸಮುದಾಯದ ಆದಿಜಾಂಬವ ನಿಗಮದ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ. ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮತ್ತು ಸೇವೆಯಿಂದ ವಜಾ ಮಾಡಬೇಕು ಎಂದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಆದಿಜಾಂಬವ ಸಂಘದ ಅಧ್ಯಕ್ಷರು ಚಂದ್ರಕಾಂತ್ ನಡಿಗೇರ್ ಆಗ್ರಹಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಆದಿಜಾಂಬವ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರು ತಮ್ಮ ತಮ್ಮ ಲೆಟರ್ಹೆಡ್ ಆದಿಜಾಂಬ ಅಭಿವೃದ್ಧಿ ನಿಗಮ ಎಂದು ಪದವನ್ನು ಬಳಕೆ ಮಾಡುತ್ತಾರೆ. ನಮ್ಮ ಸಮುದಾಯದ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ, ಅಷ್ಟೇ ಅಲ್ಲದೆ ನಿಗಮ ಮಂಡಳಿ ಹೆಸರನ್ನು ಕಳಂಕ ತರುತ್ತಿದ್ದಾರೆ ಎಂದು ಮಾಧ್ಯಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ವ್ಯವಸ್ಥಾಪಕರನ್ನು ಸೇವೆ ವಜಾ ಮಾಡಬೇಕು ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಹೆಸರನ್ನು ತಪ್ಪಾಗಿ ಮಾಡಿದ್ದಕ್ಕೆ ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಕೇದಾರಿ, ಯಲ್ಲಪ್ಪ ವಡ್ಡರ್, ದಮನ್ ಹರಿಜನ್ ಮುಂತಾದವರು ಭಾಗವಹಿಸಿದ್ದರು. ಮಾಧ್ಯಮ ಮಿತ್ರರೇ, ಇಂದು ದಾಂಡೇಲಿಯ ಆದಿಜಾಂಬವಂತ ಸಂಘಟನೆಯ ವತಿಯಿಂದ ಪತ್ರಿಕಾ ಮಾಧ್ಯಮ ಮೂಲಕ ಸಂದೇಶ ನೀಡುವುದೇನಂತೇಳಿದ್ರೆ, ಕರ್ನಾಟಕ ರಾಜ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ
हिंदे एच आंजनेय नम्म मिनिस्टर योगदल्ली आयोगदल्ली कर्नाटक आदि जांबव अभिवृद्धि निगम मंडळियन्नु प्रारंभ माडिदरु। अदरंते इडी कर्नाटकदल्ली एल्ल 30 जिल्लेगळल्ली इदर निगम मंडळि प्रारंभवायितु। प्रारंभ आद संदर्भदल्ली उत्तर कन्नड जिल्लेय कारवारदल्ली कर्नाटक राज्य अंबेडकर निगम मंडळि अवर कचेरी सहभागदल्ली कर्नाटक आदि जांबव अभिवृद्धि निगम मंडळियन्न स्थापने अली व्यवस्थापक मैडम तम लेटर हाडली राज्य नड़यती विधानसभा उपचुनाव विधान परिषत् चुनाव कांग्रेस विजय साधिसलिदे माजी सचिव आर्वी देशपांडे विश्वास व्यक्तपडिसिदरु। विधानसभा उपचुनावणेय एरडु कडेयल्लि उत्तम अभ्यर्थियन्नु हाकलागिदे। कुसुम हागू जयचंद्र गेल्ललिद्दु एरडु कडे कांग्रेस अभ्यर्थिगळु गेलुवु साधिसलिद्दारे एंदरु। अल्लदे विधान परिषत् चुनावणेयल्लियू कांग्रेस गेलुवु साधिसलिद्दु लगामिल्लदे सागुत्तिरुव राज्यद बीजेपी सरकारक्के मेल्मनेयल्लि तडेयोड्डलु कांग्रेस अभ्यर्थिगळु अनिवार्यवागिद्दारे। अदे रीति पश्चिम पदवीधर क्षेत्र के आर्एं कुबेरप्पा गेलुवु निश्चित एंदरु। बीजेपी आडळितदल्लि याव मसूदे बग्गेयू चर्चे इल्ल, रैत समस्येगळिगे स्पंदने इल्ल, यावुदे विषयगळ कुरितागि चर्चे माडदे मसूदे पास माडलागुत्तिदे, इदु प्रजाप्रभुत्व विरोधि नीतियागिदे एंदु आरोपिसिदरु। स्पोर्ट्स ನಡೆಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅನುಮತಿ ಕಡ್ಡಾಯ। ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಮ್ ಸ್ಟೇ ವಾಟರ್ ಸ್ಪೋರ್ಟ್ಸ್ ನ ಚಟುವಟಿಕೆಗಳನ್ನು ನಡೆಸಲು ಕಡ್ಡಾಯವಾಗಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಪರವಾನಗಿ ಪಡೆದುಕೊಳ್ಳಬೇಕೆಂದು ತಿಳಿಸಲಾಗಿದೆ। ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪ್ರವಾಸೋದ್ಯಮ ಇಲಾಖೆ ಅನುಮೋದನೆ ಪಡೆಯದೆ ಹೋಮ್ ಸ್ಟೇ ವಾಟರ್ ಸ್ಪೋರ್ಟ್ಸ್ ನಡೆಸುವುದರಿಂದ ಪ್ರವಾಸಿಗರು ಮೋಸ ಹೋಗುವ ಸಾಧ್ಯತೆ ಇದೆ। ಈ ಹಿನ್ನೆಲೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ಹಾಗೂ ಹೋಮ್ ಸ್ಟೇಗಳನ್ನು ನಡೆಸಲು ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಮತ್ತು ಆನ್ಲೈನ್ ಮೂಲಕವೂ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ತಿಳಿಸಿದೆ। ಬರುವ ಅಕ್ಟೋಬರ್ 23 ರೊಳಗೆ ನೋಂದಣಿ ಮಾಡದೆ ಕಾರ್ಯನಿರ್ವಹಿಸಿದಲ್ಲಿ ಅಂತಹ ಹೋಮ್ ಸ್ಟೇಗಳನ್ನು ಕಾನೂನುಬಾಹಿರ ಎಂದು ಪರಿಗಣಿಸಿ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು। ಹೆಚ್ಚಿನ ಮಾಹಿತಿಗಾಗಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಬಹುದು ಎಂದು ಇಲಾಖೆ ತಿಳಿಸಿದೆ। ಗರ್ಭಗುಡಿಯ ಬಾಗಿಲು ಮುರಿಯದೆ ಪೆಟ್ಟಿಗೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ। ಭಟ್ಕಳ ತಾಲೂಕಿನ ಮುಂಡಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ಅರ್ಚಕರಲ್ಲಿರುವ ದೇವರ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ನಾಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ। ದೇವಸ್ಥಾನಕ್ಕೆ ಬಂದ ಕಾಣಿಕೆ ಮತ್ತು ಹರಕೆ ರೂಪದಲ್ಲಿ ಬಂದಂತ ಚಿನ್ನಾಭರಣಗಳನ್ನು ದಿನಾಂಕ 15/9/2019 ರಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗರಾಜ್ ನರಸಿಂಹ ಭಟ್ ಇವರಿಗೆ ನಿರ್ವಹಣೆ ಮಾಡಲು ಕೊಟ್ಟಿದ್ದು ಅವುಗಳನ್ನು ದೇವಿಯ ಗರ್ಭಗುಡಿಯಲ್ಲಿ ಅಲ್ಯೂಮಿನಿಯಂ ಬಾಕ್ಸ್ ನಲ್ಲಿಟ್ಟು ಬೀಗ ಹಾಕಲಾಗಿತ್ತು। ಪ್ರತಿ ವರ್ಷ ನಡೆಯುವ ನವರಾತ್ರಿ ಉತ್ಸವ ಬಂದಿದ್ದು ನವರಾತ್ರಿ ಮೊದಲನೇ ದಿನ ಬೆಳಿಗ್ಗೆ ದೇವಸ್ಥಾನದ ಅರ್ಚಕರು ದೇವಿಗೆ ಚಿನ್ನಾಭರಣ ತೊಡಿಸುವ ಸಂದರ್ಭದಲ್ಲಿ ಆಭರಣದ ಪೆಟ್ಟಿಗೆಯ ಕೀ ಹುಡುಕಾಡಿದಾಗ ಕೀ ಸಿಗದ ಕಾರಣ ದೇವಸ್ಥಾನದ ಇತರ ಅರ್ಚಕರಲ್ಲಿ ವಿಚಾರಿಸಿದ್ದು ಇರುತ್ತದೆ। ಅವರು ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ। ಈ ಹಿಂದೆ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡುತ್ತಿದ್ದ ಸತೀಶ್ ರಾಮಚಂದ್ರ ಭಟ್ ಇವರಿಗೆ ಫೋನ್ ಕರೆ ಮಾಡಿ ಸಂಪರ್ಕಿಸಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ತಿಳಿದು ಬಂದಿದೆ। ನಂತರ ದೇವಿಗೆ ಮಧ್ಯಾಹ್ನ ಪೂಜೆಯ ಅಲಂಕಾರಕ್ಕೆ ಚಿನ್ನಾಭರಣ ಅಗತ್ಯ ಇರುವುದರಿಂದ ಅಲ್ಯೂಮಿನಿಯಂ ಬಾಕ್ಸ್ ಒಡೆದು ನೋಡಿದಾಗ ಬಾಕ್ಸ್ನಲ್ಲಿದ್ದ 670 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 225 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ನಾಪತ್ತೆಯಾಗಿದ್ದು ಬೆಳಕಿಗೆ ಬಂದಿದೆ। ಅಂದಾಜು 30 ಲಕ್ಷ ರೂಪಾಯಿ ಎಂದು ಗುರುತಿಸಲಾಗಿದೆ। ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ದಾಂಡೇಲಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಪಕ್ಷದ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಕ್ಷೀರಸಾಗರ್ ಅವರಿಂದ ಕಾಲ್ ಸೆಂಟರ್ ಉದ್ಘಾಟನೆ ಮಾಡಲಾಯಿತು।
ಚುನಾವಣೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಚರ್ಚೆ ನಡೆಸಲಾಯಿತು. ಸುಭಾಷ್ ಅರ್ವೇಕರ್, ಮಂಜು ಪಾಟೀಲ್ ರವರನ್ನು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನಾಗಿ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಸವರಾಜ್ ಕಲಶೆಟ್ಟಿ ಜಿಲ್ಲಾ ಕಾರ್ಯದರ್ಶಿ, ಗುರು ಮಠ್ಪತಿ ನಗರದ ಘಟಕ ಪ್ರಧಾನ ಕಾರ್ಯದರ್ಶಿ, ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು, ಬುಧವಂತ್ ಗೌಡ ಪಾಟೀಲ್ ನಗರಸಭಾ ಸದಸ್ಯರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 148 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. 125 ಜನ ಕೊರೋನಾದಿಂದ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು, ಒಟ್ಟು 10,837 ಜನರು ಈವರೆಗೆ ಗುಣಮುಖರಾಗಿ ಬಿಡುಗಡೆಗೊಂಡವರಾಗಿದ್ದರೆ 751 ಜನರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, 470 ಜನ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು 1 ಸಾವಿನೊಂದಿಗೆ 160 ಕೊರೋನಾದಿಂದ ಜಿಲ್ಲೆಯಲ್ಲಿ ಮೃತಪಟ್ಟವರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು, ಈವರೆಗೆ 12,218 ಜನರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಒಳಗಾದವರಾಗಿದ್ದರೆ, ಜಿಲ್ಲೆಯ ತಾಲೂಕಾವಾರು ವಿವರ ಹೀಗಿದೆ. ಕಾರವಾರ 28, ಅಂಕೋಲಾ 14, ಕುಮಟಾ 7, ಹೊನ್ನಾವರ 17, ಭಟ್ಕಳ 11, ಶಿರಸಿ 24, ಮುಂಡಗೋಡ್ 47, ಜೋಯಿಡಾ 0 ಪ್ರಕರಣಗಳು ಪತ್ತೆಯಾಗಿದೆ. ಇಲ್ಲಿಗೆ ಎನ್ಡಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಎನ್ಡಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಎನ್ಡಿ ಸಿಟಿ ಪ್ಲಸ್ ಟಿವಿ. ಇದು ನಿಮ್ಮ ವಾಹಿನಿ.